ಒಂದು ಬಕೆಟ್ ನೀರು ಕೊಡು. ಹೇ ದಿಲ್ ರಾಣಿ, ನಾನೇ ಬಂದು ನಿನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನಿನ್ನ ಹತ್ರ ಎಷ್ಟು ಮಾತಾಡೋದಿದೆ ಗೊತ್ತಾ? ಓ ಮೈ ಗಾಡ್, ನಂಬದೇ ಇಲ್ಲ. ಎಲ್ಲರೂ ಸೇರ್ಕೊಂಡು ನನ್ನನ್ನು ಜೈಲಿಗೆ ಕಳಿಸ್ಬಿಟ್ರು. ಏನು, ಎಲ್ಲರೂ ಸೇರಿ ನಿನ್ನ ಜೈಲಿಗೆ ಕಳಿಸಿದ್ರ? ನಾನು ನಿನ್ನ ನರ್ಕಸ್ ಕಳಿಸ್ತೀನಿ ನೋಡ್ತಾ ಇರೆ. ಬಿಡು ನೀನ್ ರಾಣಿ, ಏನ್ ಮಾಡ್ತಿದ್ಯಾ? ನನ್ನ ಸಾಯಿಸ ಬರ್ತಾ ಇದೆಯಾ ನೀನು? ಬಿಡು. ಏನ್ ಮಾಡ್ತಾ? ಯಾರು ನನ್ನ ವಿಷಯಕ್ಕೆ ಬಂದ್ರೆ ನಿಮ್ಮನ್ನ ನಿಮ್ಮ ಚುಚ್ಬಿಡ್ತೀನಿ. ರಾಣಿ ಏನ್ ಮಾಡ್ತಿದ್ಯಾ? ಏನಾಗಿದೆ ನಿಂಗೆ? ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಹೌದು, ನಿನ್ನ ಸಾಯಿಸ್ಬೇಕು. ಏನು ಗೊತ್ತಿಲ್ದಿರೋ ನನ್ನ ಕಂದಮ್ಮನ್ ಕರ್ಕೊಂಡೋದೆ, ಆ ಋಷಿ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಅವಳು ಸುಳ್ಳು ಹೇಳ್ದೆ. ಅವಳನ್ನ ಕೊಂದು ಬಿಟ್ಟಲ್ಲ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬೇಜಾರು ಮಾಡ್ಕೊಂಡ ಅಮ್ಮ ಹಾಗೆ ಮಾತಾಡಿದ್ರು ಅಂತ. ಕಮಲಿಯವರೇ, ಅಮ್ಮ ಹೇಳಿದ ರೀತಿ ತಪ್ಪಿತ್ತು ಅನ್ಸುತ್ತೆ, ಆದರೆ ಅವ್ರು ಆಡಿದ ಪ್ರತಿ ಮಾತು ನಿಜಾನೇ ಅಲ್ವಾ? ನೋಡಿ, ಅವ್ರ ಮಾತಲ್ಲಿ ನಿಮ್ಗೇನಾಗ್ಬಿಡುತ್ತೋ ಅನ್ನೋ ಕಾಳಜಿ, ನಿಮ್ಗೇನು ಅಪಾಯ ಆಗಬಾರ್ದು ಅನ್ನೋ ಕಾಳಜಿ ಇತ್ತೆ ಹೊರತು ಯಾವುದೇ ಥರ ತಪ್ಪಿರಲಿಲ್ಲ ಅಲ್ವಾ? ರಿಷಿ ಸರ್, ಅತ್ತೆಮ್ಮ ಬೈದಿದ್ದಕ್ಕೆ ನಾನು ಬೇಜಾರು ಮಾಡ್ಕೊಂಡಿಲ್ಲ ಸರ್. ನಾನು ಅವ್ರ ಮಾತನ್ನ ಗೌರವಿಸ್ತೀನಿ. ನಾವು ಅತ್ತೆ ಮುಂತವ ಏಳ್ಬಿಟ್ಟು ಹೋಗ್ಬೇಕಿತ್ತು. ಏಳ್ದೆ ಹೋಗ್ದಿರೋದು ನಮ್ದೇ ತಪ್ಪು. ನನಗೂ ಅರ್ಥ ಆಯ್ತೈತೆ ಸರ್, ನಮ್ಮೇಲಿರೋ ಕಾಳಜಿಯಿಂದ ಅವ್ರು ಬೈದ್ರು ಆಟಯ್ಯ. ನಾನು ಬೇಜಾರು ಮಾಡ್ಕೊಂಡಿರೋದು ಬೇರೆನೇ ವಿಷಯಕ್ಕೆ ಸರ್. ಏನ್ ಹೇಳ್ತೀರಾ ಕಂಬ್ಳಿಯವರೇ, ಮತ್ತೆ ಯಾವ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನನ್ನ ತವ್ರು ನೆನಪಾಯ್ತೈತೆ ಸರ್. ಸರ್, ನನ್ನ ತವ್ರ ಮನೆಯವರು ಅಂತ ಇರೋದು ಅಜ್ಜಿ, ಅಪ್ಪಯ್ಯ, ಚಿಕ್ಕಮ್ಮ, ಆಟಯ್ಯ, ಈಗ ಅವರೆಲ್ಲರೂ ದುಃಖದಾಗವ್ರೆ ಸರ್. ತವ್ರ ಮನೆ ದುಃಖದಾಗಿರ್ಬೇಕಾದ್ರೆ ಯಾವ ಹೆಣ್ಮಕ್ಳು ನೆಮ್ಮದಿಯಾಗಿರೋದಕ್ಕೆ ಆಗಕ್ಕಿಲ್ಲ ಸರ್. ಅದನ್ನ ನೆನ್ಸ್ಕೊಂಡ್ರೆ ನನಗೆ ಸ್ಯಾನೆ ಬೇಸರ ಆಯ್ತೈತೆ ಸರ್. ಸಮಾಧಾನ ಮಾಡ್ಕೊಳ್ಳಿ ಕಂಬ್ಳಿಯವರು, ನಿಮ್ ದುಃಖ ನಂಗೆ ಅರ್ಥ ಆಗತ್ತೆ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಸರ್? ಅಪ್ಪಯ್ಯ, ಚಿಕ್ಕಮ್ಮಗೆ ನನ್ನ ಅವಶ್ಯಕತೆ ಐತೆ. ಮಗಳು ಜೈಲ್ಗೆ ಹೋಗೋಳಲ್ಲ ಅಂತ ಸ್ಯಾನೆ ದುಃಖದಲ್ಲಿರ್ತಾರೆ. ಇನ್ನು ಚಿಕ್ಕಮ್ಮ, ತನ್ನ ಮಗಳೇ ಹಿಂಗೆಲ್ಲ ಮಾಡಿದ್ಲು ಅನ್ನೋದನ್ನ ನಂಬಕ್ಕೂ ಆಗದೆ ಸ್ಯಾನೆ ಕುಗ್ಗೋಗಿರ್ತಾರೆ ಸರ್. ಇಂಥ ಸಮಯದಾಗೆ ನಾನು ಅವ್ರ ಜೊತೆಗಿರ್ಬೇಕು. ಆದರೆ ನಾನಲ್ಲಿಗೆ ಹೋಗೋಕ್ಕಾಯ್ತಿಲ್ಲ ಅಂತ ಸ್ಯಾನೆ ಬೇಸರ ಆಯ್ತೈತೆ ಸರ್. ಈ ವಿಷಯನ ಅತ್ತೆ ಮುಂತವ ಹೆಂಗೆ ಕೇಳೋದು ಅನ್ನೋದು ಗೊತ್ತಾಯ್ತಿಲ್ಲ. ಕಮಲಿಯವರ, ಅಮ್ಮನ ಮೂಡಿ ಈಗ ಸರಿ ಇರಲ್ಲ. ಒಂದೆರಡು ದಿನ ಸುಮ್ಮನೆ ಇರಿ, ಅದಾದ್ಮೇಲೆ ಕೇಳ್ಕೊಂಡು ಹೋಗ್ಬೋದು. ಬೇಕಿದ್ರೆ ಒಂದೆರಡು ದಿನ ಅಲ್ಲೇ ಇದ್ದು ಬನ್ನಿ. ನೋಡಿ, ಈಗ ಅವ್ರ ಹತ್ರ ಮಾತಾಡಕ್ಕೆ ಹೋದ್ರೆ ಎಲ್ಲದಕ್ಕೂ ಬೇಡ ಅಂತ ಹೇಳ್ಬೋದು, ಅಥವಾ ಮತ್ತೆ ಕೂಗಾಡ್ಬೋದು. ಅದರಿಂದ ನಿಮಗೂ ಬೇಜಾರು, ಅಮ್ಮಂಗೂ ಬೇಜಾರು. ನೋಡಿ, ನೀವೇ ಒಂದ್ಸಲ ಯೋಚನೆ ಮಾಡಿ. ನನ್ನೇ ಸಾಯ್ಸಕ್ಕೆ ಬರ್ತೀಯಾ? ಚುಚ್ತೀಯಾ? ನಿನ್ಗೆ ಹೇಳ್ತಾ ಇರೋದು ಯಾಕೆ ಸುಮ್ಮನಿಂತಿದ್ಯಾ? ತಗೋ, ಚುಚ್ಚಿ ಸಾಯ್ಸು ನನ್ನ, ಸಾಯ್ಸು.
सत्य हेल्तिनी अदन केळिस्को एष्टु कष्टदल्लिदिनि जस्ट प्रॉब्लम्स ना फेस माड्ता इदिनि ಈಗ ಈ ಜಾಗಕ್ಕೆ ಬಂದು ನಿಂತಿದ್ದೀನಿ ಆದ್ರೆ ಇದರ ಹಿಂದೆ ಇರೋ ರಿಯಲ್ ರೀಸನ್ ಏನು ಅಂತ ಗೊತ್ತಾ ಚಿಲ್ರು ನನ್ನ ಮೇಲೆ ಹಾಗೆ ಸಾಚಿ ಇಲ್ಲಿ ಕಳಿಸಿದ್ರು ಆದ್ರೆ ಈಗ ಈಗ ನೀನು ನೋಡಿದ್ರೆ ನೀನು ನನ್ನ ಮೇಲೆ ಹಾಗೆ ಸಾಧಿಸ್ತಾ ಇದೀಯಲ್ಲ ಏನು ಹೇಳ್ತಾ ಇದೀಯಾ ನೀನು ಮಾಡದೆ ಇರೋ ತಪ್ಪಿಗೆ जेल बंदी नानु इल्लादरु नेम्मदिया गिरण अंत अंदुकोंड्रे नीनु अदेग अंदुकोंडे नीन हेग अंदुकोंडे नानु नन्न फ्रेंड अम्मीन सायिसिदीनि अंत एनु हेळ्तिद्या नीने ताने नम्म अम्मीन सायिसिद्दु अदक्के ताने नीन जेल बंदिरोदु सत्य यार नंबल बरी अल राणी समाज कूड़ा नंबल नाने कोलेगार्ती अंत अंदुकोंडिदारे कारण आगद मन हागे अंद्रे नम्मगल को यारो निन्मु अंबीन को यारू अल कमलीना हाउ